ಅಣ್ಣ, ಆ ರಜನಿ ನಮ್ಮ ಮೈನೆಲ್ಲ ಚಟ್ನಿ ಮಾಡಕ್ ಬಿಟ್ಟಿದ್ದಾನೆ. ಹೋಗಿ ಹೋಗಿ ಅವನ ಜೊತೆಯಲ್ಲಿ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ ಈ ಜಕ್ಕಣ್ಣ. ಈಶ್ವರ ಗಂಗೆನ ತಲೆ ಮೇಲೆ ಇಟ್ಕೊಂಡಂಗೆ ನಮ್ಮ ಅಳಿಯ ಸಂಧ್ಯನ ಹೊಗಳದವ್ರನ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊತಾವನೆ. ಅಷ್ಟಕ್ಕೂ ಈ ರಜನಿ ನಮ್ಮ ಅಳಿನ ಹತ್ರ ಯಾಕೆ ಬಂದಿದ್ದಾನೆ, ಅವನ್ ಸ್ಕೆಚ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಏಯ್ ಅಣ್ಣ, ಆ ರಜನಿನ ಕರೆಯೋ ಇಲ್ಲಿ. ಸರ್ ಕರೆದ್ರಂತೆ. ಬಾ ಗುಂಡಾಕನ. ಏ ಬೇಡ ಸರ್, ಲಿಕ್ಕರ್ ಹಾಕಿದ್ರೆ ನನ್ ಫಿಲ್ಟರ್ ಓಪನ್ ಆಗ್ಬಿಡುತ್ತೆ ಸರ್. ಲಿಕ್ಕರ್ ಕಂಡು ಹಿಡಿದಿರೋದೇ ಲಿಂಕ್ ಮ್ಯಾಟರ್ನ ಓಪನ್ ಮಾಡೋದಕ್ಕೆ. ಬಾ ಕೂತ್ಕೊಂಡ್ ಮಾತಾಡೋಣ. ಒಂದ್ ಪೆಗ್ ಹಾಕು. ಪೆಗ್ಗು ಬಿಗ್ಗಾಬಿಡುತ್ತೆ, ನಂಗೆ ಬರೀ ಒಂದ್ ಕ್ಯಾಪ್ ಸಾಕು. ಕ್ಯಾಪ್? ಯಾವ ಕ್ಯಾಪ್? ಇಲ್ಲಿ ಇದು, ಈ ಕ್ಯಾಪ್. ಈ ಕ್ಯಾಪ್ ಹಾಕಿ. ಸಾಕ್ ಸಾಕ್. ಏನು ಇವನು ಡ್ರಿಂಕ್ಸ್ ನ ಟಾನಿಕ್ ತರ ಕುಡಿದು ಒಳ್ಳೆ ಟಾರ್ಜನ್ ತರ ಆಡ್ತಾವನೆ. ನನ್ನ ಹೆಂಡತಿ ಬೈತಾಳಣ್ಣ, ದಿನ ಲೇಟ್ ಆಗಿ ಬರ್ತೀಯ ಅಂತ. ನನ್ ಮನೆಗೆ ಹೋಗ್ತೀನಣ್ಣ. ಮಾತಾಡ್ಕೋಣ. ಮಾತಾಡೋಣ ಬಿಡು. ಏನ್ ಮಾತಾಡ್ಕೋಣ? ಏನು ಇಲ್ಲ. ನೀವು ನಮ್ಮ ಅಳಿಯನ ಹತ್ರ ಯಾಕೆ ಸೇರ್ಕೊಡ್ರಿ? ನಿಮ್ಮ ಸ್ಕೆಚ್ ಏನು ಅಂತ. ನನ್ ಸ್ಕೆಚ್ ಸ್ಕೀಮು ಸೈಡ್ಗಿಡು. ಅಲ್ಲ, ನೀವೆಲ್ಲ ಲಕ್ಸುರಿಯಸ್ ಈ ತರ ತಿಂದು ಕುಡಿದು ತೇಗ್ತಿರಲ್ಲ, ಇದಕ್ಕೆಲ್ಲ ನಿಮ್ಮ ಮಂತ್ಲಿ ಇನ್ಕಮ್ ಸೋರ್ಸ್ ಏನ್ರೋ? ಅದು ಬಂದು ಏಯ್ ನೀನ್ ಹೇಳೋ. ಸೆಟ್ಲ್ಮೆಂಟ್ ಡೀಲಿಂಗ್. ಬರ ಇಲ್ಲಿ, ಬರ ಇಲ್ಲಿ. ಕಮಾನ್ ಈಗ ಹೇಳೋ. ಅದೇ ಸೆಟ್ಲ್ಮೆಂಟು. ಕುತ್ಕೋ. ಹೇಳು. ಸೆಟ್ಲ್ಮೆಂಟ್ ಡೀಲಿಂಗ್ ಅಂದ್ರೆ ಬೇರೆಯವ್ರ ಜಾಗದಲ್ಲಿ ನಮ್ಮವ್ರನ್ನ ಕೂರಿಸಿ ನಮ್ದೇ ಜಾಗ ಅಂತ ಗಲಾಟೆ ಮಾಡಿಸಿ ಆಮೇಲೆ ನಾವೇ ಅವ್ರನ್ನ ಸೆಟ್ಲ್ಮೆಂಟ್ ಕರೆದು ದುಡ್ಡು ಎಣಿಸ್ಕೊಂತೀವಿ. ಜಕ್ಕ ಸರ್ ಹೆಸರು ಹೇಳಿ ರೋಲ್ ಕಾಲ್ ಮಾಡೋ ದುಡ್ಡು ನೀವು ಮುಂಡಾಯಿಸೋದಲ್ದೆ ನನ್ನೂ ಕೂಡಿಸಿ ನನ್ನೂ ಹಾಳು ಮಾಡ್ತೀರಾ? ನನ್ನ ಕರ್ಸಿದ್ದೇನೋ ಸ್ಕೆಚ್ ಕೇಳಬೇಕು ಅಂತ ಕೇಳಿದೇನೆ, ಎಸ್ಕೇಪ್ ಆಗ್ತಿದ್ಯಲ್ಲ. ನನಗೆ ಗ್ಯಾಸ್ಟ್ರಿಕ್ ಟ್ರಬಲ್, ಟೈಮ್ ಟೈಮ್ಗೆ ಒಂಚೂರ್ ತಿನ್ಬಿಟ್ಟು ಬೇಗ ಮರಿಕೊ ಅಂತ ಡಾಕ್ಟರ್ ಹೇಳೋ. ನಮ್ ಡಾಕ್ಟರ್ ಏನ್ ಹೇಳಿದಾರೆ ಗೊತ್ತಾ? ಒಂದ್ ಕ್ಯಾಪ್ ತಗೊಂಡ್ ಯಾರನ್ನು ಮಲ್ಕೊಳಕ್ ಬಿಡ್ಬೇಡ ಅಂತ ಹೇಳಿದ್ದಾರೆ. ಅವನೇ ಸೀಮೆ ಡಾಕ್ಟರ್. ಡಾಕ್ಟರ್ ಜಕ್ಕ ಸಂಧ್ಯಾ ಸಿಗೋವರೆಗೂ ಯಾರನ್ನು ಮಲ್ಕೊಳಕ್ ಬಿಡ್ಬೇಡ ಅಂತ ಹೇಳಿದ್ದಾರೆ. ನನಗ್ ನಿದ್ದೆ ಬರ್ತಾ ಇದೆಯಪ್ಪ. ಮತ್ತೆ ನನ್ ಸ್ಕೆಚ್ ಬೆಳಿಗ್ಗೆ ಕೇಳ್ತೀನಿ. ಏಯ್ ಮಲ್ಕೋವ್ರ, ನೀನ್ ಮಲ್ಕಂಡು ಅವ್ರ್ ಮಲ್ಕೊಂಡ್ಬಿಟ್ರೆ ನನ್ನ ಕರ್ಸಿದ್ಯಾಕೆ ಕುಡ್ಸಿದ್ಯಾಕೆ? ಏನ್ ಗುರುವೆ, ಕುಡ್ದಿದ್ದೆ ಇಷ್ಟು. ಎಷ್ಟು ಕುಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಿಕ್ ಏರಿದೆ ಅನ್ನೋದು ಇಂಪಾರ್ಟೆಂಟ್. ನನಗ್ ಗೊತ್ತಿಲ್ಲದೆ ನಿನ್ ಹತ್ರ ಒಂದ್ ವಿಷಯ ಕೇಳ್ತೀನಿ. ನೀನ್ ಒಬ್ಬ ಓಡಾಡೋದಕ್ಕೆ ನಿನ್ನಿಂದೆ ಹತ್ತತ್ತು ಸ್ಕಾರ್ಪಿಯೋ ಗಾಡಿಗಳು, ಇಷ್ಟೊಂದ್ ಜನ ವೇಸ್ಟ್ ಬಾಡಿಗಳು, ಯಾಕೆ? ನಿನ್ ಒಬ್ಬನಿಗೆ ಓಡಾಡಕ್ ಏನೋ ದೊಡ್ಡ ರೋಗ ನಿನಗೆ. ಹಿಂಗಲ್ಲ ಗುರು, ಅದು ಬಂದು ಎಲ್ಲಿದ್ದೆ ನಾನು? ದೊಡ್ಡ ರೋಗದಲ್ಲಿದ್ದೆ. ನಿನಗೇನ್ ದೊಡ್ಡ ರೋಗ ಅಂತ? ನೀ ತಗೊಂಡೋಗೋ ಆ ಸ್ಕಾರ್ಪಿಯೋ ಗಾಡಿಗಳಿಂದ ಊರೆಲ್ಲ ಟ್ರಾಫಿಕ್ ಜಾಮ್ ಆಗಿ ಜನಗಳಿಗೆಲ್ಲ ತೊಂದರೆ ಆಗತ್ತೆ ಅಂತ ಗೊತ್ತಿರ ನಿನಗೆ? ಅದು ಅಲ್ದೆ ಅದರಿಂದ ಬರೋ ಸ್ಮೋಕ್ ಇಂದ, ಪೊಲ್ಯೂಷನ್ ಇಂದ ಜನಗಳಿಗೆಲ್ಲ ನಿಂತರೇ ದೊಡ್ಡ ರೋಗ ಬರಲೇನೋ? ಅದು ಅಲ್ದೆ ಅದಕ್ಕಾಗೋ ಪೆಟ್ರೋಲ್ ಇಂದ ದೇಶದ ಎಕಾನಮಿ ಕೆಳಗೆ ಬಿದ್ದು ರೆಸೆಷನ್ ಬಂದು. ಯಾರು ಯಾರು ನಮ್ಮ ಅಣ್ಣನ್ ಬಿಟ್ಬಿಡು ಗುರು. ಅಲ್ಲ, ರಾಮಕೃಷ್ಣ ಅಂತ ಟಿವಿ ನೋಡ್ಕೊಂಡ್ ಕೂತಿರೋನ್ನ ಕರ್ಸಿ ಕುಡ್ಸಿ ಸ್ಕೆಚ್ ಕೇಳದೆ ಹೋಗ್ತಾ ಇದ್ಯಾ? ಈಗೇನ್ ಅರ್ಜೆಂಟ್, ಹೋಗ್ ಮನಿ ಕೇಳತ್ತಾನೆ. ನಾನ್ ಸ್ಕೆಚ್ ಹೇಳದೆ ಮನಿ ಕೇಳಲ್ಲ. ಇಳಿ ಕೆಳಗಡೆ ಇಳಿ. ಮೇಲಕ್ಕೆ ಹತ್ತು ಹಿಡಿದು ಹತ್ತು ಹಿಡಿದು ಮಾಡ್ತಾ ಇದ್ರೆ ಆಯಾಸ ಜಾಸ್ತಿ ಆಗುತ್ತೆ. ಇಷ್ಟೊಂದ್ ಆಯಾಸ ಇರೋ ನಿನಗೆ? ಅವತ್ ಬಳೆ ಮಾರ್ಕೆಟ್ ಅಲ್ಲಿ ಇವ್ ನೋಡದಾಕ್ಬಿಡಿ, ಸಂಧ್ಯಾ ಅಳ್ಕ ಮನೆ ಅಂತೆಲ್ಲ ಆವಾಜ್ ಆಗ್ತಾ ಇದ್ದೆ. ಈಗ ಹಳೆ ಕತೆ ಎಲ್ಲ ಯಾಕೆ? ಹಾಗಾದ್ರೆ ಹೊಸ ಕತೆ ಮಾತಾಡೋಣ. ಕತೆ 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 ಕತೆ. ಈಗ ಟೈಮ್ ಎಷ್ಟ್ ಆಯ್ತು? ನೀನ್ ನನ್ ಮೇಲೆ ಕೋಪ ಮಾಡ್ಕಂತ ಇದ್ಯಾ? ನಾನ್ ಇನ್ನೊಂದ್ ಕ್ಯಾಪ್ ಹಾಕೊಂಡ್ ಬರ್ತೀನಿ, ಆಮೇಲೆ ಮಾತಾಡೋಣ. ಇವನ್ ಇನ್ನೊಂದ್ ಕ್ಯಾಪ್ ಹಾಕೊಂಡ್ ಬಂದ್ಬಿಟ್ರೆ ನನ್ ಟಾಪ್ ಆರಿಸ್ಬಿಡ್ತಾನೆ.